ಸಿನಿಮಾದಲ್ಲಿ ಆಪ್ತ ಗೆಳೆಯವರು ಕಾಣಿಸ್ಕೊಳ್ತಾ ಇದ್ರು ಅಂದ್ರೆ ನೀವು ಮತ್ತೆ ವಶಿಷ್ಠ ಸಿನಿಮಾ, ಇವಾಗಷ್ಟೇ ಅವನ್ನ ಮಾತಾಡ್ಸ್ಕೊಂಡು ಬಂದೆ. ಸೊ ಇವಾಗ ಈ ಸತಿ ಜೂನ್ 14 ಬಂದ್ರೆ ಇಬ್ರು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ, ಏನ್ ಹೇಳ್ತೀರಿ ಸರ್ ನಮ್ಮ ಇಂಟರ್ವ್ಯೂ ಅಲ್ಲಿ? ಲವ್ಲಿ ಸಿನಿಮಾ ಕೂಡ ಆಲ್ ದ ಬೆಸ್ಟ್, ಅದು ಚೆನ್ನಾಗಿ ಈಗ ಟಗರಲ್ಲಿ ಒಟ್ಟಿಗೆ ಬಂದು ಚೆನ್ನಾಗಾಗಿತ್ತು, ಒಟ್ಟಿಗೆ ಒಂದು ಸಕ್ಸಸ್ ನೋಡಿದ್ವಿ. ಈಗ ಬೇರೆ ಬೇರೆ ಸಿನಿಮಾಗಳ ಮೂಲಕ ಬರ್ತಾ ಇದೀವಿ. ಸೊ ಈ ಶುಕ್ರವಾರ ಕೂಡ ಇಬ್ರು ಇಬ್ರು ಗೆಲ್ಲೋ ಹಂಗಾಗ್ಲಿ. ಥ್ಯಾಂಕ್ ಯು ಸರ್. ಕಿಚ್ಚ ಸುದೀಪ್ ಸರ್ಗೆ ಮೊದಲ ಟಿಕೆಟ್, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಬರ್ತಾರೆ. ಇಲ್ಲ, ನನಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಾರ್ಯಕ್ರಮಕ್ಕೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು, ಈಗ ಯೂಶ್ವಲಿ ನಾನೇ ಬೇರೆ ಟ್ರೈಲರ್ ರಿಲೀಸ್ ಈವೆಂಟ್ಗೆ ಹೋದರೆ ಟ್ರೈಲರ್ ರಿಲೀಸ್ ಮಾಡಿ ಮಾತಾಡ್ಬಿಟ್ಟು ಹೊರಟೋಗ್ತೀನಿ. ಬಟ್ ಅವರು ಇಡೀ ಕಲರ್ಸ್ ಚಾನಲ್ದು ಆ ಪ್ರೋಗ್ರಾಮಲ್ಲಿ ಆಲ್ಮೋಸ್ಟ್ 1.5 ಗಂಟೆ 1.75 ಗಂಟೆ ಸ್ಟೇಜ್ ಮೇಲಿದ್ದರು. ನೀಟಾಗಿ ಎಲ್ಲ ನಡೆಸ್ಕೊಟ್ಟು ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ಬಿಟ್ಟು ಹೋದರು. ಅಂದರೆ ಅವರು ಕೊಟ್ಟಿದ್ದ ಟೈಮ್ಗೆ, ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಹೇಳೋಕ್ಕೂ ಆಗಲ್ಲ, ಏನೂ ವಾಪಸ್ ಕೊಡೋಕ್ಕೂ ಆಗಲ್ಲ. ಪ್ರೀತಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಆ್ಯಂಡ್ ಅದಕ್ಕೊಂದು ಗೌರವ ಇಟ್ಕೋಬೇಕು. ಆ್ಯಂಡ್ ಬದುಕಿನಲ್ಲಿ ನಮ್ಮ ಕಲೆಕ್ಷನ್ ಆಫ್ ಗುಡ್ ಮೆಮೊರೀಸ್ಗೆ ಅದು ಒಂದು ಅದ್ಭುತವಾದ ಮೆಮೊರಿ. ಸಿನಿಮಾದಲ್ಲಿ ಆಪ್ತ ಗೆಳೆಯವರು ಕಾಣಿಸ್ಕೊಳ್ತಾ ಇದ್ರು ಅಂದ್ರೆ ನೀವು ಮತ್ತೆ ವಶಿಷ್ಠ ಸಿನಿಮಾ, ಇವಾಗಷ್ಟೇ ಅವನ್ನ ಮಾತಾಡ್ಸ್ಕೊಂಡು ಬಂದೆ. ಸೊ ಇವಾಗ ಈ ಸತಿ ಜೂನ್ 14 ಬಂದ್ರೆ ಇಬ್ರು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ, ಏನ್ ಹೇಳ್ತೀರಿ ಸರ್ ನಮ್ಮ ಇಂಟರ್ವ್ಯೂ ಅಲ್ಲಿ? ಲವ್ಲಿ ಸಿನಿಮಾ ಕೂಡ ಆಲ್ ದ ಬೆಸ್ಟ್, ಅದು ಚೆನ್ನಾಗಿ ಈಗ ಟಗರಲ್ಲಿ ಒಟ್ಟಿಗೆ ಬಂದು ಚೆನ್ನಾಗಾಗಿತ್ತು, ಒಟ್ಟಿಗೆ ಒಂದು ಸಕ್ಸಸ್ ನೋಡಿದ್ವಿ. ಈಗ ಬೇರೆ ಬೇರೆ ಸಿನಿಮಾಗಳ ಮೂಲಕ ಬರ್ತಾ ಇದೀವಿ. ಸೊ ಈ ಶುಕ್ರವಾರ ಕೂಡ ಇಬ್ರು ಇಬ್ರು ಗೆಲ್ಲೋ ಹಂಗಾಗ್ಲಿ. ಅವರೇ ಹೇಳಿದ್ರು ಇಬ್ರು ಮಾಡೋದು ಮನೋರಂಜನೆಗೆ, ಜನರಿಗೋಸ್ಕರ, ಇಬ್ರಿಗೂ ಒಳ್ಳೇದಾಗುತ್ತೆ ಅಂತ ನಿಮ್ಮ ಒಂದು ಆಲ್ ದಿ ಬೆಸ್ಟ್ ಹೇಳ್ತಿದ್ದಾರೆ ಸರ್ ನಮ್ಮ ಕಡೆ ಅದಕ್ಕೆ ತಲುಪಿಸಿದ್ದೀವಿ. ಥ್ಯಾಂಕ್ ಯು. ಎಸ್ ಸರ್, ಕಿಚ್ಚ ಸುದೀಪ್ ಸರ್ಗೆ ಮೊದಲ ಟಿಕೆಟ್, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಬರ್ತಾರೆ, ಇದ್ರ ಬಗ್ಗೆ ಹೇಳ್ತಾರೆ ಸರ್? ಇಲ್ಲ, ನನಗೆ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಾರ್ಯಕ್ರಮಕ್ಕೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು, ಈಗ ಯೂಶ್ವಲಿ ನಾನೇ ಬೇರೆ ಟ್ರೈಲರ್ ರಿಲೀಸ್ ಈವೆಂಟ್ಗೆ ಹೋದರೆ ಟ್ರೈಲರ್ ರಿಲೀಸ್ ಮಾಡಿ ಮಾತಾಡ್ಬಿಟ್ಟು ಹೊರಟೋಗ್ತೀನಿ. ಬಟ್ ಅವರು ಇಡೀ ಕಲರ್ಸ್ ಚಾನಲ್ದು ಆ ಪ್ರೋಗ್ರಾಮಲ್ಲಿ ಆಲ್ಮೋಸ್ಟ್ 1.5 ಗಂಟೆ 1.75 ಗಂಟೆ ಸ್ಟೇಜ್ ಮೇಲಿದ್ದರು. ನೀಟಾಗಿ ಎಲ್ಲ ನಡೆಸ್ಕೊಟ್ಟು ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ಬಿಟ್ಟು ಹೋದರು. ಅಂದರೆ ಅವರು ಕೊಟ್ಟಿದ್ದ ಟೈಮ್ಗೆ, ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಹೇಳೋಕ್ಕೂ ಆಗಲ್ಲ, ಏನೂ ವಾಪಸ್ ಕೊಡೋಕ್ಕೂ ಆಗಲ್ಲ. ಪ್ರೀತಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಆ್ಯಂಡ್ ಅದಕ್ಕೊಂದು ಗೌರವ ಇಟ್ಕೋಬೇಕು. ಆ್ಯಂಡ್ ಬದುಕಿನಲ್ಲಿ ನಮ್ಮ ಕಲೆಕ್ಷನ್ ಆಫ್ ಗುಡ್ ಮೆಮೊರೀಸ್ಗೆ ಅದು ಒಂದು ಅದ್ಭುತವಾದ ಮೆಮೊರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.